ಆತ್ಮೀಯ ಬಂಧುಗಳೇ, 26ನೇ ತಾರೀಕು ನಡೀತಕ್ಕಂತ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾದಂತ ಡಾಕ್ಟರ್ ಸುಧಾಕರ್ ಅವರು ಬೆಳಗ್ಗೆ ಕಡೆ ಇಡೀ ಯಲಹಂಕದಲ್ಲಿ ಈ ಭಾಗದಲ್ಲಿ ಮತಯಾಚನೆಯನ್ನು ಮಾಡಿ ಭಾರತೀಯ ಜನತಾ ಪಾರ್ಟಿಯ ಕಮಲದ ಗುರುತಿಗೆ ತಾವೆಲ್ಲ ಕೂಡ ಮತ ನೀಡಬೇಕು ಅಂತಕ್ಕಂತ ಮತಯಾಚನೆಯನ್ನ ನಾವು ಬೆಳಗ್ಗೆ ಕೂಡ ಮಾಡಿದ್ವಿ. ಇನ್ನೊಂದು 15 ನಿಮಿಷದಲ್ಲಿ ಅಭ್ಯರ್ಥಿಗಳು ಕೂಡ ಬಂದು ನಮ್ಮ ಜೊತೆಯಲ್ಲಿ ಸೇರ್ಕೊಳ್ತಾ ಇದ್ದಾರೆ. ಸೊ ಬಂಧುಗಳೇ, ಇದು ದೇಶದ ಚುನಾವಣೆ, ಇದು ಕಾರ್ಪೊರೇಷನ್ ಎಲೆಕ್ಷನ್ ಅಲ್ಲ, ಎಂಎಲ್ಎ ಎಲೆಕ್ಷನ್ ಅಲ್ಲ. ಎಂಎಲ್ಎ ಎಲೆಕ್ಷನ್ ಅಲ್ಲಿ ನನ್ ಗೆಲ್ಸಿ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂತು, ಬಹಳ ವ್ಯತ್ಯಾಸ ಏನಾಗಿಲ್ಲ, ಮಳೆ ಇಲ್ಲ, ಕುಡಿಯೋ ನೀರಿಲ್ಲ, ರೋಡ್ ಪ್ಯಾಚ್ ಇಲ್ಲ, ರೇಟ್ಗಳು ಜಾಸ್ತಿ ಆಗವೆ, ಎಣ್ಣೆ ರೇಟ್ 30% ಆಗಿದೆ, ಹೆಣ್ಮಕ್ಳು ಮಾತ್ರ ಕೆಲವು ಗ್ಯಾರಂಟಿ ಕೊಟ್ಟಿದೀವಿ ಅಂತ ಹೇಳಿದ್ಬಿಟ್ರೆ ಇನ್ನೇನು ವ್ಯತ್ಯಾಸ ಆಗಿಲ್ಲ. ಆದ್ರೆ ಇದು ದೇಶದಲ್ಲಿ ನರೇಂದ್ರ ಮೋದಿ ಅವ್ರ ಕೈಗೆ ಏನಾದ್ರೂ ನಾವು ಅಧಿಕಾರವನ್ನ ಕೊಡ್ಲಿಲ್ಲ ಅಂದ್ರೆ, ಮೂರನೇ ಪ್ರಧಾನಿ ಆಗ್ಲಿಲ್ಲ ಅಂತಂದ್ರೆ, ಖಂಡಿತವಾಗ್ ಕೂಡ ಈ ದೇಶದ ಭವಿಷ್ಯವನ್ನ ನಾವೇ ನಮ್ಮ ಕೈಯಾರೆ ಎಲ್ಲೋ ಒಂದ್ ಕಡೆ ಹಾಳು ಮಾಡ್ಕೊಂತೀವಿ ಅನ್ನೋಂತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದೀನಿ. ಆದ್ರೂ ಪ್ರಪಂಚದ ಯಾವುದೇ ಶಕ್ತಿ ನರೇಂದ್ರ ಮೋದಿ ಅವರನ್ನ ಮೂರನೇ ಬಾರಿಗೆ ಪ್ರಧಾನಿ ಆಗ್ತಕ್ಕಂತ ತಡೆಯುವಂತ ತಾಕತ್ ಯಾರಿಗೂ ಕೂಡ ಇಲ್ಲ. ಕಾಂಗ್ರೆಸ್ ಅವರು ಹೇಳುವಂತ ಚೆಂಬುಗೂ ಇಲ್ಲ, ಅದನ್ನು ಸೃಷ್ಟಿ ಮಾಡಿದಂತ ನಾಯಕರು ಕೂಡ ಇಲ್ಲ. ಅದಕ್ಕೋಸ್ಕರ ತಮ್ಮಲ್ಲಿ ಮನವಿ ಏನ್ ಮಾಡ್ಕೊಳ್ತಕ್ಕಂಥದ್ದು, ಇನ್ನು ಕೇವಲ 5 ದಿನ ಮಾತ್ರ ಚುನಾವಣೆ ಇದೆ. ಸೀರಿಯಲ್ ನಂಬರ್ 4 ಕಮಲದ ಗುರುತು ನಮ್ಗೆ ಯಲಹಂಕ ಅಂತಂದ್ರೆ ಬಿಜೆಪಿಯ ಪ್ರಾಣ ಎಲ್ಲಿ ಬೆಂಗಳೂರಲ್ಲಿ ಇದ್ರೆ ಯಲಹಂಕದಲ್ಲಿ ಅಂತ ಹೇಳ್ತಾರೆ. ಅತ್ಯಂತ ಹೆಚ್ಚಿನ ಮತಗಳನ್ನ ನಾವು ಯಲಹಂಕ ಈ ಭಾಗದಲ್ಲಿ ಕೊಡಬೇಕು ಅಂತಕ್ಕಂತ ಮನವಿಯನ್ನ ಮಾಡಿ ತಮ್ಮನ್ನ ಅದ್ದೂರಿಯಾಗಿ ಸ್ವಾಗತ ಮಾಡಿದಂತ ತಮ್ಮೆಲ್ಲರಿಗೂ ಒಂದ್ಸಿನ ಮಾತನ್ನು ಮುಗಿಸಿ ಜೈ ಹಿಂದ್. ಬಂಧುಗಳೇ, 26ನೇ ತಾರೀಕು ನಡೀತಕ್ಕಂತ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾದಂತ ಡಾಕ್ಟರ್ ಸುಧಾಕರ್ ಅವರು ಬೆಳಗ್ಗೆ ಕಡೆ ಇಡೀ ಯಲಹಂಕದಲ್ಲಿ ಈ ಭಾಗದಲ್ಲಿ ಮತಯಾಚನೆಯನ್ನು ಮಾಡಿ ಭಾರತೀಯ ಜನತಾ ಪಾರ್ಟಿಯ ಕಮಲದ ಗುರುತಿಗೆ ತಾವೆಲ್ಲ ಕೂಡ ಮತ ನೀಡಬೇಕು ಅಂತಕ್ಕಂತ ಮತಯಾಚನೆಯನ್ನ ನಾವು ಬೆಳಗ್ಗೆ ಕೂಡ ಮಾಡಿದ್ವಿ. ಇನ್ನೊಂದು 15 ನಿಮಿಷದಲ್ಲಿ ಅಭ್ಯರ್ಥಿಗಳು ಕೂಡ ಬಂದು ನಮ್ಮ ಜೊತೆಯಲ್ಲಿ ಸೇರ್ಕೊಳ್ತಾ ಇದ್ದಾರೆ. ಸೊ ಬಂಧುಗಳೇ, ಇದು ದೇಶದ ಚುನಾವಣೆ, ಇದು ಕಾರ್ಪೊರೇಷನ್ ಎಲೆಕ್ಷನ್ ಅಲ್ಲ, ಎಂಎಲ್ಎ ಎಲೆಕ್ಷನ್ ಅಲ್ಲ. ಎಂಎಲ್ಎ ಎಲೆಕ್ಷನ್ ಅಲ್ಲಿ ನನ್ ಗೆಲ್ಸಿ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂತು, ಬಹಳ ವ್ಯತ್ಯಾಸ ಏನಾಗಿಲ್ಲ, ಮಳೆ ಇಲ್ಲ, ಕುಡಿಯೋ ನೀರಿಲ್ಲ, ರೋಡ್ ಪ್ಯಾಚ್ ಇಲ್ಲ, ರೇಟ್ಗಳು ಜಾಸ್ತಿ ಆಗವೆ, ಎಣ್ಣೆ ರೇಟ್ 30% ಆಗಿದೆ, ಹೆಣ್ಮಕ್ಳು ಮಾತ್ರ ಕೆಲವು ಗ್ಯಾರಂಟಿ ಕೊಟ್ಟಿದೀವಿ ಅಂತ ಹೇಳಿದ್ಬಿಟ್ರೆ ಇನ್ನೇನು ವ್ಯತ್ಯಾಸ ಆಗಿಲ್ಲ. ಆದ್ರೆ ಇದು ದೇಶದಲ್ಲಿ ನರೇಂದ್ರ ಮೋದಿ ಅವ್ರ ಕೈಗೆ ಏನಾದ್ರೂ ನಾವು ಅಧಿಕಾರವನ್ನ ಕೊಡ್ಲಿಲ್ಲ ಅಂದ್ರೆ, ಮೂರನೇ ಪ್ರಧಾನಿ ಆಗ್ಲಿಲ್ಲ ಅಂತಂದ್ರೆ, ಖಂಡಿತವಾಗ್ ಕೂಡ ಈ ದೇಶದ ಭವಿಷ್ಯವನ್ನ ನಾವೇ ನಮ್ಮ ಕೈಯಾರೆ ಎಲ್ಲೋ ಒಂದ್ ಕಡೆ ಹಾಳು ಮಾಡ್ಕೊಂತೀವಿ ಅನ್ನೋಂತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದೀನಿ. ಆದ್ರೂ ಪ್ರಪಂಚದ ಯಾವುದೇ ಶಕ್ತಿ ನರೇಂದ್ರ ಮೋದಿ ಅವರನ್ನ ಮೂರನೇ ಬಾರಿಗೆ ಪ್ರಧಾನಿ ಆಗ್ತಕ್ಕಂತ ತಡೆಯುವಂತ ತಾಕತ್ ಯಾರಿಗೂ ಕೂಡ ಇಲ್ಲ. ಕಾಂಗ್ರೆಸ್ ಅವರು ಹೇಳುವಂತ ಚೆಂಬುಗೂ ಇಲ್ಲ, ಅದನ್ನು ಸೃಷ್ಟಿ ಮಾಡಿದಂತ ನಾಯಕರು ಕೂಡ ಇಲ್ಲ. ಅದಕ್ಕೋಸ್ಕರ ತಮ್ಮಲ್ಲಿ ಮನವಿ ಏನ್ ಮಾಡ್ಕೊಳ್ತಕ್ಕಂಥದ್ದು, ಇನ್ನು ಕೇವಲ 5 ದಿನ ಮಾತ್ರ ಚುನಾವಣೆ ಇದೆ. ಸೀರಿಯಲ್ ನಂಬರ್ 4 ಕಮಲದ ಗುರುತು ನಮ್ಗೆ ಯಲಹಂಕ ಅಂತಂದ್ರೆ ಬಿಜೆಪಿಯ ಪ್ರಾಣ ಎಲ್ಲಿ ಬೆಂಗಳೂರಲ್ಲಿ ಇದ್ರೆ ಯಲಹಂಕದಲ್ಲಿ ಅಂತ ಹೇಳ್ತಾರೆ. ಅತ್ಯಂತ ಹೆಚ್ಚಿನ ಮತಗಳನ್ನ ನಾವು ಯಲಹಂಕ ಈ ಭಾಗದಲ್ಲಿ ಕೊಡಬೇಕು ಅಂತಕ್ಕಂತ ಮನವಿಯನ್ನ ಮಾಡಿ ತಮ್ಮನ್ನ ಅದ್ದೂರಿಯಾಗಿ ಸ್ವಾಗತ ಮಾಡಿದಂತ ತಮ್ಮೆಲ್ಲರಿಗೂ ಒಂದ್ಸಿನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್.